ಮಲೆನಾಡು ಮುದ್ರಕರ ಸಂಘದ ವತಿಯಿಂದ ಶಿವಮೊಗ್ಗದಲ್ಲಿ ಜನವರಿ 7ರಂದು ಮುದ್ರಕರ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ಸಮಿತಿಯ ಕೆವಿ ವಸಂತಕುಮಾರ್ ನೆರವೇರಿಸಲಿದ್ದಾರೆ. ಪುರುಷರ ಕ್ರೀಡಾಕೂಟವನ್ನು ಡಾಕ್ಟರ್ ಕೆಜಿ ವೆಂಕಟೇಶ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕ್ರೀಡಾಕೂಟವನ್ನು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ನಾಗರತ್ನ ಅವರು ಚಾಲನೆಯನ್ನು ನೀಡಿದ್ದಾರೆ. ಸಂಜೆ 5 ಗಂಟೆಗೆ ಬೆಂಗಳೂರಿನ ಸವಿಗಾನ ತಂಡದಿಂದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಗಾಯನವಿರುತ್ತೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದ್ದು ಆಗಮಿಸಿದ ಎಲ್ಲರಿಗೂ ಸಿಹಿ ಹಂಚಲಾಗುತ್ತೆ ಎಂದು ಮಲೆನಾಡು ಮುದ್ರಕರ ಸಂಘದ ಅಧ್ಯಕ್ಷ ಎಂ ಮಾಧವಾಚಾರ್ ಮಾಹಿತಿಯನ್ನು ನೀಡಿದರು. ಸಂಘ ಶಿವಮೊಗ್ಗ ಇದರ ಪರವಾಗಿ ನಾನು ಮಾಧವಾಚಾರ್ ಎಂ ಸಂಘದ ಅಧ್ಯಕ್ಷನಾಗಿ ನಾನು ಮುದ್ರಕರ ಹಬ್ಬದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುದ್ರಕರ ಸಂಘ ಮಲೆನಾಡು ವ್ಯಾಪ್ತಿಯಲ್ಲಿ ನಾವು ಜಿಲ್ಲಾ ವ್ಯಾಪ್ತಿಯ ಸಂಘ ಶಿವಮೊಗ್ಗ ಜಿಲ್ಲೆ ಇದ್ರೂ ಕೂಡ ಮಲೆನಾಡು ವ್ಯಾಪ್ತಿಯ ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಚಿತ್ರದುರ್ಗ ಎಲ್ಲ ಜಿಲ್ಲೆಯ ಮುದ್ರಕರು ಕೂಡ ನಮ್ಮ ಮುದ್ರಕರ ಹಬ್ಬದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತಾ ಇದ್ದಾರೆ. ಈ ಮುದ್ರಕರ ಹಬ್ಬವನ್ನು ನಾವು 2 ಹಂತದಲ್ಲಿ ಮಾಡಿದ್ದೀವಿ. ಮೊದಲನೇ ಹಂತದಲ್ಲಿ ಬೆಳಗ್ಗಿನ ಸೆಷನ್ ಏನಿದೆ ಅದು ಬೆಳಗ್ಗೆ 9:30 ಆರಂಭ ಆಗಿ ಸಂಜೆ 4:30 ಎಲ್ಲ ಮುದ್ರಣ ವೃತ್ತಿಗೆ ಸಂಬಂಧಪಟ್ಟಂಥವ್ರಿಗೆ ಮಾತ್ರ ಅವರ ಕುಟುಂಬದವರಿಗೆ ವಿವಿಧ ಆಕ್ಟಿವಿಟಿಗಳು ಅಂದರೆ ಆಟ ಮತ್ತು ಮನೋರಂಜನೆ ಫಿಜ್ಜು ಈ ಥರದ ಆಟಗಳ ಜೊತೆಗೆ ಇಡೀ ಕುಟುಂಬದವರು ಪಾಲ್ಗೊಂಡು ಒಂದು ಬೂಸ್ಟ್ ಟೈಪು ಅವ್ರಿಗೊಂದು ಉತ್ಸಾಹವನ್ನು ತುಂಬಿಕೊಂಡು ವರ್ಷ ಇಡೀ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮುದ್ರಕರ ಹಬ್ಬವನ್ನು ಮಾಡ್ತಾ ಇರೋದ್ರೊಳಗೆ ಬೆಳಗಿನ ಭಾಗದಲ್ಲಿ ಪೂರ್ತಿ ಮುದ್ರಕ ಕುಟುಂಬದವರಿಗೆ ಸೀಮಿತ ಆಗಿರುತ್ತೆ. ಇದರೊಳಗೆ ಮುದ್ರಣ ಸಂಬಂಧಿ ವ್ಯವಸ್ಥೆ ಇರೋಂಥ ಆಟಗಳು ಕೂಡ ಸೇರಿಕೊಂಡಿದ್ದಾವೆ. ಹಾಗೆ ಬೆಳಗ್ಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಫೋಟೋ ಸೆಷನ್ ಇರುತ್ತೆ ಮುದ್ರಕ ಕುಟುಂಬದವರಿಗೆ. ಹಾಗೆ ಅವರು ಕೆಲವೊಂದು ಪುನೀತ್ ರಾಜ್ಕುಮಾರ್ ಅವರ ಕೆಲವೊಂದು ಆಕ್ಷನ್ಗಳನ್ನು ಮಾಡಿ ತೋರಿಸುವಂಥದ್ದಿದೆ. ಅವರ ಅನುಕರಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಬೆಳಗ್ಗಿನ ಸಂಜೆವರೆಗೆ ಈ ಆಗುವಂಥ ಕಾರ್ಯಕ್ರಮದಲ್ಲಿ ಮುದ್ರಕ ಕುಟುಂಬದವರಿಗೆ ಅದೃಷ್ಟವಂತರ ಆಯ್ಕೆ ಕೂಡ ಇರುತ್ತೆ. ಸಾಯಂಕಾಲ ದಿವಸ ಅವತ್ತಿನ ದಿವಸ ಸಾಯಂಕಾಲ ಸಂಜೆ 5 ಗಂಟೆಯಿಂದ